ಖಾಸಗಿ ಶಾಲೆಗಳ ಶುಲ್ಕ ಸಮರ ಇನ್ನು ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗ ಬೇಡಿಕೆ ಈಡೇರಿಕೆಗೆ ಬೀದಿಗಿಳಿದು ಖಾಸಗಿ ಶಾಲೆಗಳ ಒಕ್ಕೂಟ ಹೋರಾಟವನ್ನ ನಡೆಸುತ್ತಾ ಇದೆ ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಖಾಸಗಿ ಶಾಲೆಗಳ ಆನ್ಲೈನ್ ಕ್ಲಾಸ್ ಅನ್ನು ಬಂದ್ ಮಾಡಿ ಇವತ್ತು ಹೋರಾಟಕ್ಕೆ ಅಣಿಯಾಗಿದ್ದಾರೆ ಸಿಟಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜಾಥಾವನ್ನ ನಡೆಸಿದ್ರು ರ್ಯಾಲಿ ಬಳಿಕ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶವನ್ನ ಇವತ್ತು ಇಟ್ಕೊಂಡಿದ್ದಾರೆ ಎಂಎಲ್ಸಿ ಪುಟ್ಟಣ್ಣ ಶಿವರಾಮೇಗೌಡ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಭಟನೆಗೆ ನಗರದಾದ್ಯಂತ ಫುಲ್ ಟ್ರಾಫಿಕ್ ಜಾಮ್ ನ ಬಿಸಿ ಈಗ ತಟ್ಟಿದೆ ಮೆಜೆಸ್ಟಿಕ್ ಕಾರ್ಪೊರೇಷನ್ ರೇಸ್ ಕೋರ್ಸ್ ರಸ್ತೆ ಜೊತೆಗೆ ಶೇಷಾದ್ರಿ ರಸ್ತೆ ವಿಧಾನಸೌಧ ಸೇರಿದಂತೆ ಹಲವು ಕಡೆ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜನಸಾಗರ ಶಿಕ್ಷಕ ಸಿಬ್ಬಂದಿ ಆಡಳಿತ ವರ್ಗ ಎಲ್ಲರೂ ಸಹ ಏಡಿಕೆಗಳೇನು ಅನ್ನುವಂತದನ್ನ ನಾವಿಲ್ಲಿ ನೋಡ್ತಾ ಹೋದ್ರೆ ಸರ್ಕಾರದ ಆದೇಶದಂತೆ ಶೇಕಡಾ 30ರಷ್ಟು ಶುಲ್ಕ ಕಡಿತದ ಆದೇಶವನ್ನ ಪುನರ್ಪರಿಶೀಲನೆ ಮಾಡಬೇಕು ಅನ್ನುವಂತದ್ದು ಮೊದಲನೇ ಬೇಡಿಕೆ ಇದರ ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಅನುದಾನವನ್ನ ನೀಡಬೇಕು ಅನ್ನುವಂತದ್ದು ಎರಡನೇ ಬೇಡಿಕೆ ಈಗ ಮೂರನೇದು ಕಟ್ಟಡ ಸುರಕ್ಷತಾ ಪ್ರಮಾಣಪತ್ರವನ್ನ ಹಿಂದಿನ ಶಾಲೆಗಳಿಗೆ ಕೈಬಿಡಬೇಕು ಈ ಕಡ್ಡಾಯ ಏನು ಮಾಡಿದಿರಿ ಸೋ ಅದನ್ನ ಕೈಬಿಡಬೇಕು ಅನ್ನುವಂತದ್ದು ಮೂರನೇ ಬೇಡಿಕೆ ಇನ್ನ ನಾಲ್ಕನೇ ಬೇಡಿಕೆ 1ರಿಂದ 5ನೇ ತರಗತಿಗಳನ್ನು ಆರಂಭ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ನಮಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತದ್ದು ನಾಲ್ಕನೇ ಬೇಡಿಕೆ ಇನ್ನ 5ನೇ ಬೇಡಿಕೆ ಬಿಇಒ ಮತ್ತು ಡಿಡಿಪಿಐಗಳ ಭ್ರಷ್ಟಾಚಾರ ನಿಯಂತ್ರಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತದ್ರ ಬಗ್ಗೆ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ನಿನ್ನೆ 7 ಬೇಡಿಕೆಗಳಿತ್ತು ಸೋ ಅದರಲ್ಲಿ ಈಗ 5 ಬೇಡಿಕೆಗಳನ್ನು ಪ್ರಮುಖವಾಗಿ ಇಟ್ಕೊಂಡು ಇವತ್ತು ಹೋರಾಟವನ್ನ ನಡೆಸುತ್ತಾ ಇದ್ದಾರೆ ಇವತ್ತು ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ಬಂದ್ ಮಾಡಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ದಾರೆ ಒಂದು ಜನಸಾಗರ ಶಿಕ್ಷಕ ಸಿಬ್ಬಂದಿ ಆಡಳಿತ ವರ್ಗ ಎಲ್ಲರೂ ಸಹ ಬೀದ